ನಮಸ್ಕಾರ ನಾನು ಶಂಕರಗಡೆ ಜ್ಯೋತಿಷಿ ವಿಸ್ತಾರ ಓಂಕಾರದ ಸಮಸ್ತ ವೀಕ್ಷಕ ಬಾಂಧವರನ್ನು ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಇವತ್ತಿನ ಸಂಚಿಕೆಯಲ್ಲಿ ದೋಷದ ಬಗ್ಗೆ ಮಾತಾಡೋಣ ದೋಷ ಅಂದ ತಕ್ಷಣ ಹೆದರೋರೇ ಹೆಚ್ಚು ನಾಗದೋಷ ಬೇರೆ ಅದ್ರ ಬಗ್ಗೆ ನಾನು ಮುಂದೆ ಮಾತಾಡ್ತೇನೆ ಬೃಹತ್ಪರಶುರವರ ಶಾಸ್ತ್ರದಲ್ಲಿ ಎಂಬತ್ತೈದನೇ ಅಧ್ಯಾಯದಲ್ಲಿ ಎಂಟು ಶ್ಲೋಕಗಳಿವೆ ಅದು ಮುಂದೆ ನೋಡೋಣ ಬಟ್ ಈ ದೋಷ ಅಂದರೆ ಏನು ಇದರಿಂದ ಎಲ್ಲರಿಗೂ ಕೆಟ್ಟದ್ದೇ ಆಗತ್ತಾ ಅದನ್ನು ನಾವು ನೋಡೋಣ ಇವತ್ತು ಎಕ್ಸಾಂಪಲ್ಸ್ಗಳ ಸಮೇತ ಕಾಳಸರ್ಪ ದೋಷದ ಬಗ್ಗೆ ನೋಡೋಣ ಹಾಗೆ ಸರ್ಪದ ಬಾಯಲ್ಲಿ ಬೀಳುವ ಗ್ರಹಗಳ ಬಗ್ಗೆ ಒಂಚೂರು ಮಾತಾಡ್ತೀನಿ ಈ ಕಾಳಸರ್ಪ ದೋಷದ ಬಗ್ಗೆ ಉಲ್ಲೇಖ ಎಲ್ಲಿದೆ ಅನೇಕ ಪ್ರಾಚೀನ ಗ್ರಂಥಗಳಲ್ಲಿ ಅದರಲ್ಲೂ ದ ಮೋಸ್ಟ್ ಅಥೆಂಟಿಕ್ ಕ್ಲಾಸಿಕ್ ಅಂತ ಕರೆಸ್ಕೊಳ್ಳುವಂತಹ ಬೃಹತ್ ಪರಾಶರಹರ ಶಾಸ್ತ್ರ ಆಗಲಿ ವರ್ಧಪರಾಶರಿ ಆಗಲಿ ಲಘು ಪರಾಶರಿ ಮದ್ಯಪರಾಶರೇ ಆಗಲಿ ಮಾನಸಾಗರೇ ಆಗಲಿ ಅಥವಾ ಫಲದೀಪಿಕನೇ ಆಗಲಿ ಇಂಥ ಯಾವುದೇ ದೊಡ್ಡ ದೊಡ್ಡ ಗ್ರಂಥಗಳಲ್ಲಿ ಈ ಕಾಳಸರ್ಪದೋಷದ ಉಲ್ಲೇಖ ಇಲ್ಲ ಮೊದಲನೇದಾಗಿ ಇದು ಕಂಡುಬರುವಂಥದ್ದು ಸಾಮಾನ್ಯವಾಗಿ ಗೌತಮ ಸಂಮಿತ ಅದರಲ್ಲಿ ಒಂದು ಶ್ಲೋಕ ಇದೆ ಉಭಯೋ ರಾಹುಕೇತ್ವಶ್ಚ ಮಧ್ಯೆ ಯದಿ ಸ್ಥಿತಿ ಗ್ರಹ ಯೋಧಾಖ್ಯಂ ಕಾಳಸರ್ಪಿತಿ ಸರ್ವಸಂಪತ್ ವಿನಾಶಕತ್ ಅಂದರೆ ರಾಹುಕೇತುವಿನ ಒಂದು ಕಡೆಗೆ ಎಲ್ಲ ಗ್ರಹಗಳು ಬಂದಾಗ ಅದು ಕಾಡಿಸರ್ ಪಂದು ದೋಷ ಅಂತ ಆಗುತ್ತೆ ಮತ್ತು ಈ ಒಂದು ದೋಷ ಅಥವಾ ಯೋಗ ಎರಡು ಒಂದೇ ಅದು ಈ ಒಂದು ಕಾಂಬಿನೇಷನ್ ಇದ್ದವರು ಎಲ್ಲ ಸಂಪತ್ತನ್ನು ಕಳ್ಕೊತಾರೆ ಅಂತ ಇದು ನಿಜನಾ ನೋಡಿ ಈಗ ನಾನಿಲ್ಲಿ ಸಚಿನ್ ತೆಂಡೂಲ್ಕರ್ ಅವ್ರ ಜಾತಕ ಹಾಕಿದ್ದೀನಿ ಇಲ್ಲಿ ಡಿಗ್ರಿ ಕೂಡ ನೋಡ್ಕೊಳ್ಬೇಕು ಇಲ್ಲಿ ನೋಡಿ ಚಂದ್ರ ಆ್ಯಕ್ಚುಲಿ ರಾಹುಗಿಂತ ಮುಂದಿದ್ದಾನೆ ಡಿಗ್ರಿ ವೈಸು ಸೊ ಕೇತುವಿನ ಒಂದೇ ಕಡೆಗೆ ಎಲ್ಲ ಗ್ರಹಗಳು ಬೀಳ್ತವೆ ಈ ಕಡೆಗೆ ಹೌದಾ ಗುರು ಚಂದ್ರನಿಂದ ಸ್ಟಾರ್ಟ್ ಮಾಡಿ ಗುರು ಕುಜ ಬುಧ ಸೂರ್ಯ ಶುಕ್ರ ಶನಿ ಇದಿಷ್ಟು ರಾಹುಕೇತುಗಳ ಮಧ್ಯದಲ್ಲಿ ಬೀಳ್ತವೆ ಸೊ ಇದು ಕಾಳಸರ್ಪ ದೋಷ ಆಯ್ತಲ್ಲ ಸಚಿನ್ ತೆಂಡೂಲ್ಕರ್ ಅವರ ಜಾತದಲ್ಲಿ ಕಾಳಸರ್ಪ ದೋಷ ಇದ್ದು ಸರ್ವಸಂಪತ್ ವಿನಾಶಕೃತ್ವ ಅಂತಂದರೆ ಅವರು ಯಾವ ಸಂಪತ್ತು ಹಾಳಾಗಿದೆ ಹೇಳಿ ಯಾವ ದೇವರು ಅವರಿಗೆ ಕೊಡಲಿಲ್ಲ ಅವ್ರು ಕೇಳಿದ್ರೂ ಭಾರತ ರತ್ನ ಅವಾರ್ಡ್ ಕೂಡ ಬಂತು ಬಹುಶಃ ರಾಜ್ಯಸಭೆ ಎಂ ಪಿ ಆಗಿಯೂ ಅವರೇನು ಕೇಳಲಿಲ್ಲ ಅನಿಸುತ್ತೆ ಆದರೂ ಬಂದಿದೆ ಹೌದಾ ಸೋ ಹಾಗಾಗಿ ಇದು ಕೆಟ್ಟದ್ದೇ ಮಾಡುತ್ತೆ ಅಂತ ಹೇಳೋದು ಸುಳ್ಳು ಇನ್ನೂ ಕೆಲವೊಬ್ಬರಿಗೆ ಕಾಳಸರ್ಪ ದೋಷ ಸಿಗಲಿಲ್ಲ ಅಂತಂದರೆ ಅರ್ಧ ಕಾಳಸರ್ಪ ದೋಷ ಅಂತ ಹೇಳ್ತಾರೆ ಒಂದು ಗ್ರಹ ಈಚೆ ಇದ್ದರೆ ಅದಕ್ಕೆ ನೋಡಿ ಇಲ್ಲಿ ಹಾಕಿದ್ದೀನಿ ನೆಹರು ಅವರ ಜಾತಕ ನೆಹರು ಅವರ ಜಾತಕದಲ್ಲಿ ಇಲ್ಲಿ ಏನಾಗುತ್ತೆ ಒಂದು ಗ್ರಹ ಆಚೆ ಹೋಗುತ್ತೆ ಯಾವುದು ಗುರು ಅರ್ಧ ಕಾಳಸರ್ಪ ದೋಷ ಅಫ್ಕೋರ್ಸ್ ಇದು ಗುರು ಚಂಡಾಲ ದೋಷ ಆಗುತ್ತೆ ಯಾಕಂದರೆ ಗುರು ಜೊತೆ ಕೀತು ಇದ್ದು ಮಂಗಳ ನೋಡಿದ್ದಾನೆ ಬಟ್ ಗುರು ಚನ್ನಾಲ ದೋಷ ಆರು ಎಂಟು ಹನ್ನೆರಡರಲ್ಲಿ ಒಳ್ಳೆಯದು ಹಾಗೆಯೇ ಕಾಳಸರ್ಪದೋಷ ಕೂಡ ಆರು ಎಂಟು ಹನ್ನೆರಡರಲ್ಲಿ ಒಳ್ಳೆಯದು ಈಗ ನೋಡಿ ಆರು ಎಂಟು ಹನ್ನೆರಡರಲ್ಲಿ ರಾಹು ಬರ್ಬೋದು ಕೇತನು ಬರ್ಬೋದು ಹೌದಾ ಸೊ ಆರು ಎಂಟು ಹನ್ನೆರಡರಲ್ಲಿ ಕಾಳಸರ್ಪ ದೋಷ ಆಯಿತು ಅಂದರೆ ಆ ಮೂರು ಮನೆಯ ಜೊತೆಗೆ ಅದರ ವಿರುದ್ಧದ ಮೂರು ಮನೆಗಳು ಒನ್ ಏಯ್ಟಿ ಡಿಗ್ರಿಯಲ್ಲಿ ಬೀಳುವಂಥ ಮತ್ತೆ ಮೂರು ಮನೆಗಳು ಅವುಗಳಿಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಆಯಿತು ಅಲ್ಲಿಗೆ ಎಷ್ಟಾಯಿತು ಮೂರು ಪ್ಲಸ್ ಮೂರು ಅಂದರೆ ಆರು ಮನೆಗಳಲ್ಲಿ ದೋಷ ಒಳ್ಳೆಯದು ಅಂತಾಯಿತು ಅಂದರೆ ಫಿಫ್ಟಿ ಪರ್ಸೆಂಟ್ ಜನರಿಗೆ ಕಾಳುಸರ್ಪ ದೋಷ ಒಳ್ಳೆಯದಲ್ಲ ನೋಡ್ಕೊಂಡು ಬಿಡಿ ಸುಲಭದಲ್ಲಿ ಹೇಳಿದ್ದೀನಿ ಇನ್ನು ಎಲ್ಲ ತೊಂದರೆಗಳಿಗೂ ಕಾಳುಸರ್ಪ ದೋಷವೇ ಹೊಣೆ ಮಾಡೋದು ಕೂಡ ತಪ್ಪಾಗುತ್ತೆ ನಾನು ಹೇಳ್ದನಲ್ಲ ಬರೀ ರಾಶಿ ಕುಂಡಿ ನೋಡ್ಕೊಂಡು ಹೇಳೋದು ತಪ್ಪಾಗುತ್ತೆ ವರ್ಗ ಕುಂಡಿಗಳನ್ನು ನವಾಂಶವನ್ನು ತ್ರಿಮಿಷಾಂಶ ಎಷ್ಟೇ ಎಲ್ಲ ನೋಡಬೇಕಾಗತ್ತೆ ಆಮೇಲೆ ದಶಾಭುಕ್ತಿ ಆಮೇಲೆ ಗೋಚರ ವಿತ್ ಅಷ್ಟಕ್ ವರ್ಗ ಇದಿಷ್ಟೊಂದು ಮಿನಿಮಮ್ ನೋಡಬೇಕಾಗತ್ತೆ ಇದ್ದರೆ ಅದು ಸರಿಯಾದಂಥ ಜ್ಯೋತಿಷ್ಯ ಅಂತ ಅನ್ಸ್ಕೊಳ್ಳಲ್ಲ ಸೊ ದೋಷ ಇದೆ ಅಂದ ತಕ್ಷಣ ಹೆದರುವಂಥದ್ದು ಬೇಡ ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ ಈ ಇಪ್ಪತ್ತೈದು ಮೇ ಸಾವಿರದ ಒಂಬೈನೂರ ಅರವತ್ತೆರಡು ಆ ದಿವಸದು ಜಾತಕ ಹಾಕ್ಕೊಂಡು ನೋಡಿ ಅಲ್ಲಿಂದ ಸುಮಾರು ನೋಡಿ ಇಲ್ಲಿ ಶನಿ ಚಂದ್ರ ಗುರು ಕುಜ ಸೂರ್ಯ ಬುಧ ಶುಕ್ರ ಇದಿಷ್ಟೂ ಗ್ರಹಗಳು ರಾಹುಕೇತು ಅಂದರೆ ಒಂದು ಸೈಡಿಗೆ ಬರ್ತವೆ ಎಲ್ಲಿವರೆಗೆ ಇರ್ತವೆ ಇದು ಅಂತಂದರೆ ಚಂದ್ರ ಇಲ್ಲಿಂದ ಇಲ್ಲಿ ಕ್ರಾಸ್ ಮಾಡುತ್ತನಕು ಸುಮಾರು ಹದಿಮೂರು ಹದಿನಾಲ್ಕು ದಿನಗಳ ಕಾಲದವರೆಗೂ ರಾವನ್ನು ಕ್ರಾಸ್ ಮಾಡಿ ಮುಂದೆ ಹೋಗೋ ತನ್ಕು ಕಾಳಸರ್ಪದೋಷಲ್ಲಿ ಅಷ್ಟು ಅಷ್ಟು ದಿವಸ ಇಪ್ಪತ್ತೈದನೇ ತಾರೀಕಿಂದ ಸುಮಾರು ಹದಿನಾಲ್ಕು ದಿನಗಳ ಕಾಲ ಹುಟ್ಟಿದವರು ಎಲ್ಲರಿಗೂ ಯಾವುದೇ ಲಗ್ನ ಆಗಿರಲಿ ಹುಟ್ಟಿದವರು ಎಲ್ಲರಿಗೂ ಕಾಳಸರ್ಪ ದೋಷ ಐದು ಅವರೆಲ್ಲರಿಗೂ ಹಾಳಾಗುತ್ತಾ ವಿಚಾರ ಮಾಡಿ ನೋಡಿ ಎಲ್ಲರಿಗೂ ಹಾಳಾಗುತ್ತಾ ಅಥವಾ ಆ ಟೈಮ್ನ ಆಜುಬಾಜು ಹುಟ್ಟಿದವರು ನೋಡಿ ಮೇ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಕೊನೆ ವಾರದಿಂದ ಜೂನ್ ಮೊದಲನೇ ವಾರದಲ್ಲಿ ಹುಟ್ಟಿದವರು ಯಾರು ಇದ್ದರೆ ಸಾವಿರದ ಒಂಬೈನೂರ ಅರವತ್ತೆರಡನೇ ಇಸ್ವಿಯಲ್ಲಿ ನೋಡಿಕೊಳ್ಳಿ ಎಲ್ಲರ ಜಾತದಲ್ಲೂ ಕಾಳು ಸರ್ಪ ದೋಷ ಇರುತ್ತೆ ಎಷ್ಟೊಂದೇ ಒಳ್ಳೆಯದಾಗಿದೆ ಎಷ್ಟೊಂದೇ ಕೆಟ್ಟದಾಗಿದೆ ನೋಡಿಕೊಳ್ಳಿ ಮತ್ತು ಎಲ್ಲ ತೊಂದರೆಗೂ ಕಾಳುಸರ್ಪ ದೋಷವೇ ಹೊಣೆ ಮಾಡಬೇಕು ಅಂತಿಲ್ಲ ಬೇರೆ ಬೇರೆ ಇರ್ತವೆ ಅಲ್ವಾ ನಾನು ಹೇಳಿದ್ದೀನಿ ಮಿನಿಮಮ್ ನವಾಂಶ ನೋಡಬೇಕು ಅಂತ ನೆಕ್ಸ್ಟ್ ಈ ಹೆದರಿಕೆ ಅದು ಇರುತ್ತೆ ಕೆಲವರಿಗೆ ಹಂಗೆ ಹಂಗಿದ್ರೆ ಆರು ಎಂಟು ಹನ್ನೆರಡರಲ್ಲಿ ಇಲ್ಲ ಅಥವಾ ಅದರ ವಿರುದ್ಧ ಮನೆಗಳಲ್ಲಿ ಕಾಳುಸರ್ಪ ದೋಷ ಆಗ್ತಾ ನಾನು ಏನು ಮಾಡಬೇಕು ಅಂತ ಕೇಳಿದ್ರೆ ಪರಿಹಾರವಾಗಿ ತ್ರಿಸೂಪರ್ಣ ಸೂಕ್ತದ ಒಂದು ಪಠನೆ ಈ ಸುಪರ್ಣ ಅಂದರೆ ಗರುಡ ಅಂತ ಅರ್ಥ ತ್ರಿಸೂಪೂರ್ಣ ಅಂತಂದರೆ ಸಾಮಾನ್ಯವಾಗಿ ಈ ತ್ರಿಸುಪರ್ಣ ಸೂಕ್ತವನ್ನು ಈ ಪೂಜೆಯೆಲ್ಲ ಮುಗಿದ ನಂತರ ಅಥವಾ ಏನಾದರೂ ಸಮಾರಂಭಗಳಾದ ನಂತರ ಊಟ ಕೂತ ಹೇಳ್ಕೊಂತಾರೆ ಬಹುಶಃ ಆ ಸೂಕ್ತದ ಒಂದು ಹೇಳುವಿಕೆಯಿಂದ ವೈಜ್ಞಾನಿಕವಾಗಿ ನನಗೆ ಗೊತ್ತಿಲ್ಲ ತಿಳಿದವರು ಹೇಳಬೇಕು ಆ ಸೂಕ್ತದ ಪಠನೆಯಿಂದ ಹೊಟ್ಟೆಯಲ್ಲಿ ಫುಡ್ ಪಾಯ್ಸನ್ ಆಗದೇ ಇರುವಂತಹ ಏನಾದರೂ ಕೆಮಿಕಲ್ಸ್ಗಳು ಉತ್ಪಾದನೆ ಆಗುತ್ತೆ ಅಥವಾ ಬಾಡಿ ಆ ಥರ ರೆಡಿ ಆಗುತ್ತೆ ಹೇಳೋದು ನನಗೆ ಗೊತ್ತಿಲ್ಲ ಇಂಥ ಒಂದು ವೈಜ್ಞಾನಿಕ ಕಾರಣವೂ ಇರಬಹುದು ಸ್ಯಾಂಪಲ್ಸ್ ಇಲ್ಲ ನನ್ನ ಹತ್ರ ಅದನ್ನು ಗೊತ್ತಿದ್ದವರು ರಿಸರ್ಚ್ ಮಾಡಿ ನೋಡಬೇಕು ಯಾಕೆ ಹೇಳ್ಕೊಳ್ತಾರೆ ಊಟಕ್ಕೆ ಕೂತಾಗ್ಲೇ ಅದನ್ನು ಬಡಿಸ್ತಾ ಇರಬೇಕಾದ್ರೆ ಯಾಕೆ ಹೇಳ್ತಾರೆ ವೈಜ್ಞಾನಿಕವಾಗಿ ಹಂಗೊಂದು ಕಾರಣ ಇರಬಹುದೇನೋ ಗೊತ್ತಿದ್ದವರು ತಿಳಿಸಿ ಹೇಳಬೇಕು ನನಗೆ ಓಕೆ ಏಕೆಂದರೆ ನಾನು ವೇದಾಭ್ಯಾಸ ಮಾಡೋದು ಅಲ್ಲ ಬಟ್ ಇದೊಂದು ಸ್ವಲ್ಪ ಡೇಂಜರು ಸರ್ಪದ ಬಾಯಲ್ಲಿ ಬೀಳುವಂಥದ್ದು ಸರ್ಪದ ಬಾಯಿ ಅಂತಂದರೆ ರಾವು ಗ್ರಹವನ್ನು ತೊಗೊಳ್ತೇವೆ ನಾವು ಉಲ್ಟಾ ತಿರುಗ್ತಾವಲ್ಲ ಹೀಗೆ ತಿರುಗ್ತಾ ಹೋಗ್ತೇನಲ್ಲ ಅಲ್ಲ ರಾಹು ಸೊ ಆ ರಾವಿಗೆ ನೆಕ್ಸ್ಟ್ ಯಾವ್ದೋರು ಗ್ರಹ ಬಾಯಲ್ಲಿ ಇದ್ದರೆ ಇಲ್ಲೊಂದು ಉದಾಹರಣೆ ಇದೆ ನೋಡಿ ಈ ಜಾತಕದಲ್ಲಿ ಇಲ್ಲಿ ಸಪ್ತಮಾಧಿಪತಿಯಾದಂತಹ ಶುಕ್ರ ರಾಹು ಹಿಂದೆ ಹೋಗ್ತಿದ್ದೇನೆ ಡಿಗ್ರಿ ನೋಡ್ಕೊಳ್ಳಿ ರಾವಿನ ಬಾಯಿಯಲ್ಲಿ ಶುಕ್ರ ಬೀಳ್ತಾ ಇದ್ದಾನೆ ಬಟ್ ನಾನೊಂದು ನಂದೇ ಸಂಶ ಸಂಶೋಧನೆ ನಂದೆ ರಿಸರ್ಚು ಪ್ರಾಣಪದ ರಾವು ಕೈ ಆ್ಯಕ್ಸಿಸ ಬಂದರೆ ಸ್ವಲ್ಪ ಕನ್ಸೆಷನ್ ಬಟ್ ಆರು ಎಂಟು ಹನ್ನೆರಡಕ್ಕೆ ಬಂದರೆ ಮುಂದಿನ ಪಾರ್ಟು ಅರ್ಧ ಕನ್ಸೆಷನ್ ಕೊಡ್ತಾನೆ ಇಲ್ಲಿ ಏನಾಗಿದೆ ರಾವಿನ ಬಾಯಲ್ಲಿ ಶುಕ್ರ ಬೀಳ್ತಾ ಇದ್ದಾನೆ ಹೌದಾ ಶುಕ್ರ ಎಷ್ಟು ಏಳನೇ ಮನೆ ಅಧಿಪತಿ ಈ ಥರ ಇದ್ದರೆ ತಾಯಿಯನ್ನು ಬೇಗ ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ ಇದಕ್ಕೆ ನಾವು ದ್ವಾದಶಾಂಶವನ್ನು ನೋಡಬೇಕು ನಮ್ಮ ಅಂಶವನ್ನು ನೋಡಬೇಕು ದ್ವಾದಶಾಂಶವನ್ನು ನೋಡಬೇಕು ಓಕೆ ಯಾಕೆ ತಾಯಿ ಏಳನೇ ಮನೆಗೂ ತಾಯಿಗೂ ಏನು ಸಂಬಂಧ ಎಸ್ ಭಾವತ್ ಭಾವ ನಾಲ್ಕನೇ ಮನೆ ತಾಯಿಗೆ ಮಾತ್ರ ಸ್ಥಾನ ನಾಲ್ಕನೇ ಮನೆಯಿಂದ ನಾಲ್ಕನೇ ಮನೆ ಏಳನೇ ಮನೆ ಸೊ ತಾಯಿಯನ್ನು ಕಳ್ಕೊಳ್ಳುವ ಸಾಧ್ಯತೆ ಬೇಗ ತಾಯಿಯನ್ನು ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ ಇದು ದ್ವಿಸ್ವಭಾವ ರಾಶಿಯಲ್ಲಿ ಶುಕ್ರ ಬಾಧೆಗೊಳಗಾದಾಗ ರಾಹು ಕುಜ ಶನಿ ಕೇತು ಒಂದು ಹಂತಕ್ಕೆ ಸೂರ್ಯನೂ ಬರ್ತಾನೆ ಅಲ್ಲಿ ಸ್ವಲ್ಪ ದ್ವೀಸಭಾವ ರಾಶಿಯಲ್ಲಿ ಬಾಧೆಗೊಳಗಾದ್ರೆ ಪ್ರೀ ಮೆರಿಟಲ್ ಅಫೇರ್ಸು ಅಥವಾ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ಸ್ ಇರುತ್ತೆ ಕೆಲವೊಬ್ಬರದ್ದು ಗಣ್ಣ ಹೆಣಿತಿ ಜಗಳಾಗಿ ಡಿವೋರ್ಸ್ವರೆಗೆ ಹೋಗುವ ವಾಪಸ್ ಬರುವ ಸಾಧ್ಯತೆ ಇರುತ್ತೆ ಅದನ್ನು ನಾವು ನವವಾಸ ನೋಡಬೇಕು ಬರೀ ರಾಶಿಗಳನ್ನೇ ನೋಡ್ಕೊಂಡು ಹೇಳೋದಲ್ಲ ಈ ಕೇಸಲ್ಲಿ ನೋಡಿ ಒನ್ ಸೆವೆನ್ ಆಕ್ಸಿಸಲ್ಲಿ ಕೇತು ಕೂಡ ಇದೆ ಓಕೆ ಇಲ್ಲಿ ಮತ್ತೆ ಚಂದ್ರ ಬಾಧೆಗೊಳಗಾಗಿದ್ದೇನೆ ತಾಯಿಯಂತೂ ಹೋಗಿದ್ದು ನಿಜ ಓಕೆ ಇನ್ನು ಸ್ವಲ್ಪ ಆರಂಭದ ದಿನಗಳಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಆಮೇಲೆ ಸರಿ ಹೋಗಿದೆ ಅಂತ ಹೇಳ್ಬೋದು ಸೊ ಈ ಥರ ಇದ್ದಾಗ ಎಚ್ಚರಿಕೆಯನ್ನು ಇರಬೇಕು ಇದು ಡೇಂಜರು ಹೀಗಿದ್ದಾಗ ಒಂದು ಸ್ವಲ್ಪ ಕಿರಿಕಿರಿ ಆಗೇ ಆಗುತ್ತೆ ಅಲ್ಲಿ ಉಳಿಸ್ಕೊಟ್ಟಿದ್ದು ಪ್ರಾಣಪದ ಓಕೆ ಆಮೇಲೆ ಅಷ್ಟ ಬಿಂದು ಇದನ್ನು ಮುಂದೆ ಮಾತಾಡ್ತೇನೆ ಈ ಪರಿಹಾರವಾಗಿ ಒಂದು ತ್ರಿಸಪರ್ಣ ಸೂಕ್ತದ ಒಂದು ವೆಬ್ಸೈಟೇಷನ್ ಹೇಳುವಂಥದ್ದು ಆರಾಧನೆ ನಿಮಗೆ ಅಂತ ಬೇರೆಯವ್ರ ಹತ್ರ ಮಾಡಿಸಿ ಹಾಗೆ ಸರ್ಪ ಮತ್ತು ಸುಬ್ರಹ್ಮಣ್ಯನ ಆರಾಧನೆ ಮಾಡುವಂಥದ್ದು ನಿಮಗನ್ನ ಮಾಡಿಕೊಡಿ ತೊಂದರೆ ಇಲ್ಲ ದೇವರಿಗೆ ನೀವು ಬೇಳ್ಕೊಂಡ್ರೆ ಸಾಕಾಗುತ್ತೆ ಕೊಡಬೇಕು ಅಂದ್ರೆ ಕೊಟ್ಬಿಡ್ತೇನೆ ಆಮೇಲೆ ಒಂದು ಬೆಳ್ಳಿ ನಾಗರ ಒಂದು ಮುಂದೆ ನಾನೂರು ರೂಪಾಯಿ ಸಿಗುತ್ತಲ್ಲ ಅದನ್ನು ತಗೊಬಂದು ಯಾರಾದರೂ ದಾನ ಮಾಡಿ ಅದು ಕೂಡ ಒಳ್ಳೆಯದು ನಿಮಗೇನು ಸಮಸ್ಯೆ ಇದೆ ಈ ಒಂದು ಎಪಿಸೋಡಿಗೆ ಸಂಬಂಧಿಸಿದಂತೆ ಅಥವಾ ನಾನು ಇಲ್ಲಿವರೆ ಮಾಡಿದಂಥ ಎಪಿಸೋಡ್ಸ್ಗಳಿಗೆ ಸಂಬಂಧಿಸಿದಂತೆ ನಿಮ್ಗೆ ಏನಾದರೂ ಪ್ರಶ್ನೆ ಇದ್ದರೆ ಅಥವಾ ನಿಮ್ಮ ಜಾತಕದ ಬಗ್ಗೆನೇ ಏನಾದರೂ ಕ್ಲಾರಿಫಿಕೇಷನ್ ಇದ್ದರೆ ಒಂದು ಪ್ರಶ್ನೆ ಮಾತ್ರ ನೀವು ಕಮೆಂಟ್ ಹಾಕಿ ನಿಮ್ಮ ಜಾತಕನೇ ನೋಡಿ ನಾನು ಉತ್ತರ ಕೊಡ್ತೇನೆ ಒಂದು ನನ್ನ ಟೈಮ್ ದಿನಕ್ಕೆ ಒಂದು ಹತ್ತು ಅದು ನೋಡೋಕ್ಕೆ ಟ್ರೈ ಮಾಡ್ತೇನೆ ಒಂದು ಪ್ರಶ್ನೆ ಮಾತ್ರ ಎರಡು ಮೂರು ಹತ್ತು ದಿನ ಅಂತ ನೋಡೋಕ್ಕಾಗಲ್ಲ ಅಷ್ಟು ಟೈಮೇ ಇಲ್ಲ ನನ್ನ ಹತ್ರ ಆ್ಯಕ್ಚುಲಿ ನನಗೆ ನಾಲ್ಕರಿಂದ ಐದು ಜಾತಕ ಹೊತ್ತಿಗೆ ಸುಸ್ತು ಹೋಗುತ್ತೆ ಸೊ ಟೈಮ್ ಸಿಕ್ಕಿದಾಗ ಸುಮ್ಮನೆ ಕಂಪ್ಯೂಟರ್ ಎದುರುಗಡೆ ಎಲ್ಲೋ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಿರ್ಬೇಕಿದ್ರು ಅಥವಾ ಇಂಟರ್ನೆಟಲ್ಲಿ ಕೂತ್ಕೊಂಡಿದ್ದಾಗ ಗೂಗಲ್ ಸರ್ಚಲ್ಲಿದ್ದಾಗ ಟೈಮ್ ಸಿಕ್ಕಿದಾಗ ಅಲ್ಲೇ ಒಂದು ಸ್ವಲ್ಪ ನೋಡಿ ಉತ್ತರ ಕೊಡ್ತೀನಿ ಸೊ ಯೂಸ್ ಮಾಡಿಕೊಡಿ ಇಷ್ಟು ಫೆಸಿಲಿಟೀಸ್ ಕೊಟ್ಟಿದ್ದೀನಿ ಕಾಮೆಂಟಾಗಿ ಪ್ರಶ್ನೆ ಕೇಳೋದು ನೀವು ಬಿಟ್ಟಿದ್ದು ನಮಸ್ಕಾರ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ